आंगनवाड़ी के प्रॉब्लम्स बहुत प्रॉब्लम्स है, 3 महीने से पेमेंट नहीं है। प्रति तिंगल संबल नीडद सरकार के धिक्कारा धिक्कारा ಕೊಡದೆ 11,000 10,000 ಅದನ್ನು ಕರೆಕ್ಟ್ ಆಗಿ ಕೊಡಲ್ಲ ಈಗಿನ ಬೆಲೆ ಏರಿಕೆದಾಗ ನಾವು ಜೀವನ ಹೆಂಗ್ ಸಾಗಿಸಬೇಕು ಸರ್ ಸಿಲಿಂಡರ್ ನೈಯೆ ಪಕ್ವಾನ್ ಕರ್ನೆ ಕೈಲಿಯ ಸಿಲಿಂಡರ್ ಬಿ ನೈಯೆ ಈ ಕೊಡಲೆ ತತ್ ಮಟ್ಟ ಬಿಲ್ಲನ್ನು ಸಮರ್ಪಕವಾಗಿ ನೀವು ಒದಗಿಸೆ ಅಬ ಸಿಲಿಂಡರ್ ಹೋನ ಅರ್ಜೆಂಟ್ 3 ಮಹಿನೆಗೆ ಪೇಮೆಂಟ್ ನೈಯೆ ಪೇಮೆಂಟ್ ಹೋನ ಅರ್ಜೆಂಟ್ ಅಂಗನವಾಡಿ ನೌಕರನ ಕಡೆಗಣಿಸಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ This video sponsored by Manialin. Open bed, AC and non-AC lodge, Wi-Fi connection facility, separate locker, 24/7 hot and cold water, deluxe stay and much more. Address supermarket, opposite Chetan School, Gulbarga. आज हम चेतन तालुके से आए हों, हम आंगनवाड़ी के problems बहुत problems है, 3 महीने से payment नहीं है, बच्चों के वो food डालने का वो material सही नहीं है। फिर आंगनवाड़ी में स्कूल में टॉयलेट उसका प्रॉब्लम है, बच्चों के लिए बैठना उठना वो प्लेस कम है। फिर बच्चों 3 महीने से पेमेंट भी नहीं है, सिलेंडर नहीं है पकवान करने के लिए, सिलेंडर भी नहीं है, वो सब पूछने के हम गुलबर्गा आए थे। शेडम में है या गुलबर्गा में कहीं कहीं सब तरफ ऐसी चाहे, हम शेडम से आए थे। अब सिलेंडर होना अर्जेंट, 3 महीने से पेमेंट नहीं है, पेमेंट होना अर्जेंट, 5 तारीख के अंदर पेमेंट होना हमारे को हर महीना। नागमणि 3 ತಿಂಗಳಾಯ್ತು ನಮ್ಮ ಪಗ ಗೌರವಧನ ಕೊಟ್ಟಿಲ್ಲ, ಕೊಡದೆ 11,000 10,000 ಅದನ್ನು ಕರೆಕ್ಟ್ ಆಗಿ ಕೊಡಲ್ಲ ಈಗಿನ ಬೆಲೆ ಏರಿಕೆದಾಗ ನಾವು ಜೀವನ ಹೆಂಗ್ ಸಾಗಿಸ್ಬೇಕು ಸರ್? ಬಹಳಷ್ಟು ಕುಟುಂಬಗಳು ಇದರ ಮೇಗೆ ನಿರ್ಭರ ಆಗಿವೆ, ನಮ್ಮ ಮಕ್ಕಳು ಎಜುಕೇಶನ್ ಈಗ ಬೆಲೆ ಏರಿಕೆದಿಂದಾಗಲಿ ನಮ್ಗೆ ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಆಗ್ಯದ, ಅದು ಕೊಡ್ತಕ್ಕಂಥದ್ದು ಪ್ರತಿ ತಿಂಗಳ ಕೊಡಬೇಕು। ಕಾರ್ಮಿಕ ಕೋಡ್ ಹೇಳ್ತದ ಪ್ರತಿ ತಿಂಗಳ 5ನೇ ತಾರೀಕು ಒಳಗಾಗಿ ನಮ್ಮ ಗೌರವಧನ ಕೊಡ್ಬೇಕು ಅಂತ ಹೇಳಿ, ಇವರು 3 ತಿಂಗಳ ಇಟ್ಕೊಂಡಿದ್ರೆ ನಾವು ಹೆಂಗ್ ಬದುಕಬೇಕು ಸರ್? ಹಂಗೆ ನಮ್ಮ ಅಂಗನವಾಡಿಗಳಿಗೆ ವರ್ಷಕ್ಕೊಂದ್ಸಲ ಬಾಡಿಗೆ ಕೊಡ್ತಾರ, ಈಗ ನಿಮಗೆ ಗೊತ್ತು ಸಿಟಿನಲ್ಲಿ ಇರೋರು ಪ್ರತಿ ತಿಂಗಳ ಕೇಳ್ತಾರ, ಹೋಲಿ 6 ತಿಂಗಳಿಗೆ ಒಂದ್ಸಲನ ಕೊಡಲ್ಲ ಬಾಡಿಗೆ। ಮತ್ತೆ ಕೆಲವೊಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯರು ಖಾಲಿ ಇರೋದು ಬೇಗನೆ ಕರಿಬೇಕು, ಮತ್ತೆ ಕಾರ್ಯಕರ್ತೆ ಆಗಲಿ ಸಹಾಯಕಿ ಆಗಲಿ ಯಾವುದೇ ಜಾಗ ಖಾಲಿ ಇದ್ದಲ್ಲಿ ಬರ್ತಿ ಬೇಗನೆ ಕರ್ಕೋಬೇಕು, ಯಾಕಂದ್ರೆ ಅಲ್ಲಿ ಒಬ್ಬರು ಮಾಡೋದು ಕೆಲಸ ಕಷ್ಟ ಆಗ್ತದೆ। ಹಾಗೆ ನಮ್ಗೆ ಪ್ರತಿ ತಿಂಗಳ 5 ತಾರೀಕು ಒಳಗಾಗಿ ನಮ್ಗೆ ಸಂಬಳ ಕೊಡಬೇಕು, ಮತ್ತೆ ನಮ್ಗೆ ಬಿಎಲ್ಓ ಕೆಲಸ ಅಸ್ತಾರ ಸರ್, ಇವಾಗ ಎಲೆಕ್ಷನ್ ಬಂತಂತೂ ಭಾಳ ಸಾಕು ಮಾಡ್ತಾರೆ, ನಮ್ಮಲ್ಲಿ ಯಾರು ಡಿಗ್ರಿ ಓದಿದವರಲ್ಲ ಸರ್, ಎಲ್ಲ 7ನೇ 10ನೇ ಕಡಿಮೆ ಓದಿದವರು, ನಮ್ಗೆ ಇಂಗ್ಲಿಷ್ ಬರೋದಿಲ್ಲ ಸರ್, ಆನ್ಲೈನ್ ಸಿಸ್ಟಮ್ ಅದ, ಪ್ರತಿಯೊಂದು ನಾವು ಫೋನಲ್ಲೇ ಮಾಡ್ಬೇಕಂತ ಹೇಳ್ತಾರೆ ಸರ್, ನಮ್ಗೆ ಅದು ಇಂಗ್ಲಿಷ್ ಗೊತ್ತಾಗಲ್ಲ ಸರ್, ನಾವು ಮಾಡ್ತೀವಿ ಅದು ಕೊಡದೆ 7,000 ರೂಪಾಯಿ 7,000 ರೂಪಾಯಿ ಕೊಡ್ತಾರ, ಹೆಚ್ಚಿಗೆ ಕೊಡಬೇಕು, ಆ 7,000 ರೂಪಾಯಿ ಎದಕ್ಕೂ ಸರಿ ಹೋಗಲ್ಲ ಸರ್, 10 ಸಲ ಮೀಟಿಂಗ್ಗೆ ಕರೀತಾರ ನಮ್ಗೆ। ಮತ್ತೆ ಅಂಗನವಾಡಿನಾಗ ಮಕ್ಕಳದು ಅಪೌಷ್ಟಿಕತೆ ತೊಲಗಿಸ್ತೀವಿ ಅಂತ ಹೇಳ್ತಾರ, ವರ್ಷಕ್ಕೆ 1 ಸಿಲಿಂಡರ್ ಕರೆಕ್ಟ್ ಕೊಡಲ್ಲ ಸರ್, ಏನು ಅಪೌಷ್ಟಿಕತೆ ಇವ್ರು ಹೋರಾಡಿಸ್ತಾರ ನಮ್ಮ ದೇಶದಲ್ಲಿಂತ, ನಾವು ಅಂಗನವಾಡಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ದೇಶದಾಗ ಅಪೌಷ್ಟಿಕತೆ ಹೋಗ್ಬೇಕು, ಬಡತನ ಹೋಗ್ಬೇಕು, ನಿರುದ್ಯೋಗ ಹೋಗ್ಬೇಕು ಅಂತಾರ, ಹುಟ್ಟೋದೆಲ್ಲ ಇಲ್ಲೇ ಹುಟ್ಟತಾವ ಸರ್, ಎಲ್ಲಿಗೆ ಹೋಗ್ತಾವ ಅವು, ಮಾಡೋದೆಲ್ಲ ಹೇಳೋದು ಪುರಾಣ, ಮಾಡೋದೆಲ್ಲ ಇಂಥ ಕೆಲಸ। ಪ್ರತಿ ತಿಂಗಳ ನಮ್ಗೆ 5ನೇ ತಾರೀಕು ಒಳಗಾಗಿ ನಮ್ಗೆ ನಮ್ಮ ಸಂಬಳವನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಡಿಶ ಅವ್ರಿಗೆ ಲೆಟ್ರ್ ಕೊಡ್ಬೇಕಂತ ಬಂದಿದ್ದೀನಿ ಸರ್। ನನ್ನ ಹೆಸರು ಲಕ್ಷ್ಮಿ, ಸೇಡಂ ಕಾರ್ಯದರ್ಶಿ ಸರ್ ನಾನು।